ಹಾಯ್ ಎಲ್ಲರೂ ನಮಸ್ಕಾರ, ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕಂಪನಿ ಕಡೆಯಿಂದ ಸಿ ಎಸ್ ಆರ್ ಆಕ್ಟಿವಿಟಿ ಮಾಡಕ್ಕೆ ಬಂದಿದ್ದೀವಿ. ಪ್ಲಾಂಟೇಷನ್ ಡ್ರೈವ್ ನಡೀತಾ ಇದೆ. ಸೊ ಇವತ್ತು ಇಲ್ಲಿ ಹೇಗೆ ದಿನ ಸ್ಪೆಂಡ್ ಮಾಡಿದ್ವಿ ಅದೆಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋಲಿ ತೋರಿಸ್ತೀನಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ, ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇದೆಲ್ಲ ಏನು ಗಿಡಗಳು? ಇದು ಮಹಾಗಣಿ ಇದೆ, ಚೇಪೆ ಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು, ಹೊಂಗೆ, ತಬಾಬಿ ಎಲ್ಲ ಮಿಕ್ಸ್ ಅಪ್ ಇದೆ. ಓಕೆ, ಇದನ್ನ ಎಲ್ಲಿಂದ ನೀವು ತಗೊಂಡು ಬಂದಿದ್ದು? ನಾವು ಹೊರಗಡೆಯಿಂದ ತಗೊಂಡ್ ಬರ್ತೀವಿ. ಕೆಲವೊಂದು ಫ್ರೂಟ್ ಆಚೆ ಸಿಗುತ್ತೆ ಬೇರೆ ಬೇರೆ ಕಡೆಯಿಂದ. ಓಕೆ, ಸತ್ಯ ಕಿರಣ್, ಇಷ್ಟು ಕಷ್ಟಪಟ್ಟು ದುಡಿಯಕ್ಕೆ ಹೋಗ್ತಾ ಇದ್ದೀರಾ? ಹಾಯ್. ಹೆಂಗ್ ಹೋಗ್ತಾ ಇದ್ದಾರಪ್ಪ? ಇದು ಪೆಟ್ಟು ನೀವು ಮೊದಲೇ ತೆಗ್ದಿದ್ದ? ಈ ಪಿಚ್ ಎಲ್ಲ ಎಷ್ಟು ಅಡಿ ಇರತ್ತೆ? 2.5. ಈ ಮನೆ ಕಟ್ಟಿ ಬಿಡ್ತಾರಲ್ಲ ಆ ತರದ್ದು. ವಿಚ್ ಪ್ಲಾಂಟ್ ಇಸ್ ದಿಸ್? ಮಹಾಗಣಿ. ಮಹಾಗಣಿ, ಓಕೆ. ಇನ್ಸ್ಪೆಕ್ಟರ್ ಕಾರ್ತಿಕ್ ನಂದನ್ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಸಹ ಸಹಾಯ ಮಾಡ್ತಿದ್ದಾರೆ. ಏನ್ ಗಿಡ? ಮಾವಿನ ಗಿಡ ಅನ್ಸುತ್ತಿದ್ದು. ಮಹಾಗಣಿನ? ವಿಚ್ ಗಿಡ ಇಸ್ ದಿಸ್ ಸತ್ಯ? ಯಾವ್ದು? ಹೌದಾ? ಎಷ್ಟು ಎಷ್ಟು ಗಿಡ ಹಾಕಿದ್ರಿ? ಎಷ್ಟು? ಸುಳ್ಳು ಮಾಡಿಲ್ಲ ರೀ ಇವತ್ತು. ಎಲ್ಲ ಓಕೆ, ಬಟ್ ಈ ಡಿಗ್ಗಿಂಗ್ ಪಾರ್ಟಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಹೆಂಗೋ ಕಷ್ಟಪಟ್ಕೊಂಡು ಗುಂಡಿ ಒಳಗಡೆನೆ ಕೂತ್ಕೊಂಡು ನಾನು ಮಣ್ಣಾಗಿದೆ ಸ್ವಲ್ಪ. ನೀವು ಬಡಾ ವಾಲಾ ಪಿಸ ಕೊಟ್ಟಿದ್ದೀವಿ.
ಬಟ್ಟೆ ಕ್ಲೀನ್ ಮಾಡ್ಕೋ ನಾಗು ಪೊಲ್ಯೂಷನ್ ಮಾಡ್ಕೊಟ್ಟು ಓಪನ್ ಇವತ್ತು ವೆರೈಟಿ ವೆರೈಟಿ ತರದ ಗಿಡಗಳನ್ನ ಪ್ಲಾಂಟ್ ಮಾಡಿದೀವಿ. ಮಹಾಗನಿ, ಹೊಂಗೆ, ಮಾವು ಈ ತರದ ಎಲ್ಲಾ ಗಿಡಗಳನ್ನ ಪ್ಲಾಂಟ್ ಮಾಡಿದೀವಿ. ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಪಕ್ಕದಲ್ಲಿ ಇದ್ದಂತ ಖಾಲಿ ಜಾಗದಲ್ಲಿ ನಾವು ಪ್ಲಾಂಟೇಶನ್ ಮಾಡಿದೀವಿ. ನಾನಂತೂ ಗ್ಲೌಸ್ ಹಾಕೊಂಡು ಮಾಡಿಲ್ಲ. ನನ್ನ ಕೈ ನೋಡಿ ಎಷ್ಟು ಕೆಂಪು ಕೆಂಪು ಕಾಲ್ಬಿಡಿದೆ. ಅಷ್ಟು ಕಷ್ಟಪಡ್ತೀನಿ, ಇಲ್ಲ ಸ್ಕ್ರಾಚ್ ಆಗ್ತಿದೆ. ಬಟ್ ಸ್ವಲ್ಪನೇ ಕೆಲಸ ಮಾಡಿದ್ದು. ಬಟ್ ನಮ್ಮ ಆಫೀಸ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವಿ ಡಿಡ್ ಎ ವೆರಿ ನೈಸ್ ಜಾಬ್ ಥ್ರೂ ಸಿ ಎಸ್ ಆರ್ ಆಕ್ಟಿವಿಟಿ ಟುಡೇ. ಓಕೆ, ಇದು ಸೇಫ್ ಗ್ರೀನ್ ಅಂದ್ರೆ ಏನು ಮ್ಯಾಮ್? ಇದು ಗಿಡಗಳನ್ನ ಬೆಳೆಸೋದು, ಪೋಷಿಸೋದು. ಸೊ ಇದು ಸುಮಾರು ಒಂದು 13 ವರ್ಷದಿಂದ ನಾವು ಈ ಸೇಫ್ ಗ್ರೀನ್ ಆರ್ಗನೈಸೇಷನ್ನ ಮಾಡ್ಕೊಂಡು ಬಂದಿದ್ದೀವಿ. ಬೆಂಗಳೂರು ಅಂತಿಲ್ಲ, ಎಲ್ಲ ಸೈಡಲ್ಲೂ ನಾವು ಈಗಾಗಲೇ ಲಕ್ಷ ಅಂತ ಕೌಂಟ್ ಇಲ್ಲ, ಎಲ್ಲ ಕಡೆನೂ ಡಿಪ್ಲಾಂಟೇಷನ್ ಮಾಡ್ಕೊಂಡು ಬಂದಿದ್ದೀವಿ. ಈ ಏರಿಯಾ ಆ ಏರಿಯಾ ಅಂತಿಲ್ಲ, ಅದ್ರ ಜೊತೆಗೆ ಲೇಟ್ ಡೆವಲಪ್ಮೆಂಟ್ ಮಾಡ್ತೀವಿ. ಸೊ ರೋಡ್ ಸೈಡಲ್ಲಿ ಮತ್ತು ಪ್ರೈವೇಟ್ ಏರಿಯಾದಲ್ಲಿ ಒಂದು ಬಿಟ್ಟು ಮಿಕ್ಕಿದೆಲ್ಲ ಜಾಗದಲ್ಲೂ ನಾವು ಗಿಡಗಳನ್ನ ಪ್ಲಾಂಟ್ ಮಾಡ್ತೀವಿ. ಓಕೆ, ಸೊ ಇವತ್ತು ನಮ್ಮ ಕಂಪನಿಗೆ ತಂದಿದ್ದು ಯಾವ್ಯಾವ ಗಿಡಗಳು? ಸೊ ಇಲ್ಲಿ ಹೊಂಗೆ ಇದೆ, ಮಹಾಗಣಿ ಇದೆ, ಹೂವಿನ ಗಿಡ ಇದೆ, ಮತ್ತು ಗೋವಾ ಇದೆ, ಜಾಮೂನು, ಜ್ಯಾಕ್ ಫ್ರೂಟು. ಸೊ ಇನ್ನು ಕೆಲವೊಂದು ಫ್ರೂಟ್ಸ್ ಇದೆ, ಫ್ಲವರ್ಸ್ ಇದೆ, ಮತ್ತು ಹೊಂಗೆ ಬಂದು ಮೇನ್ ಆಗಿ ಡಬಲ್ ಆಕ್ಸಿಜನ್ ಎಲ್ಲರಿಗೂ ಗೊತ್ತಿದೆ ಅನ್ಕೊತೀನಿ, ಅದು ಗಾಳಿಗೋಸ್ಕರನೇ ತೆಗೆದುಕೊಂಡ್ಬಂದಿದೆ. ಓಕೆ, ಹಾ, ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಸಿ ಎಸ್ ಟಿ ಅವ್ರ ಜೊತೆಗೆ ಇವತ್ತು ಪ್ಲಾಂಟೇಶನ್? ಸೂಪರ್, ಒಂದೇ ಮಾತಲ್ಲಿ ಹೇಳೋಂಗಿದ್ರೆ ಸೂಪರ್. ಯಾಕಂದ್ರೆ ವಾಲಂಟಿಯರ್ಸ್ ಬರ್ತಾರೆ ಕೆಲಸ ಮಾಡೋದಕ್ಕೆ, ಬಟ್ ಏನಾಗುತ್ತೆ ಅಂದ್ರೆ ಅರ್ಧಂಬರ್ಧ ಕೆಲಸ ಕೊಟ್ಬಿಟ್ಟು ಡಬಲ್ ವರ್ಕ್ ಕೊಟ್ಬಿಟ್ಟು ಹೋಗೋರು ಇರ್ತಾರೆ. ಬಟ್ ನಿಮ್ಮ ಕಂಪನಿ ಬಗ್ಗೆ ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು. ನಮ್ಮ ಕಂಪನಿಯಿಂದ ಸಿ ಎಸ್ ಆರ್ ಆಕ್ಟಿವಿಟಿ ಮಾಡಿದ್ವಿ, ಸೇಫ್ ಗ್ರೀನ್ ಅನ್ನೋ ಎನ್ ಜಿ ಒ ಜೊತೆಗೆ ಸೇರಿ ಒಂದು 250 ಪ್ಲಾಂಟ್ಸ್ನ ನಾವಿವತ್ತು ಪ್ಲಾಂಟ್ ಮಾಡಿದ್ದೀವಿ. ಒಂದಷ್ಟು ನಮ್ಮ ಜನ, ನಮ್ಮ ಸಿ ಎಸ್ ಸಿ ಕಂಪನಿಯವರು ಮತ್ತೆ ಟೀಮ್ ನಾವೆಲ್ಲ ಸೇರಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಂಪನಿ ನಮ್ಮ ಟೀಮ್ ಅವ್ರ ಜೊತೆ ಸೇರಿ ಇವತ್ತು ಕೆಲಸ ಮಾಡಿದ್ದು? ನಮಗೂ ಬಹಳ ಖುಷಿ ಆಯಿತು. ಸೊ ನಿಮ್ಮ ಜೊತೆಲಿ ಕೆಲಸ ಮಾಡೋದು ನಮಗೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಕೆಲವೊಂದು ಸಿ ಎಸ್ ಆರ್ ಆಕ್ಟಿವಿಟೀಸ್ಗೆ ಅಂತ ಬರ್ತಾರೆ, ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಸೊ ಅದು ಸಂಪೂರ್ಣವಾಗಿ ಕೆಲಸ ಮಾಡೋದಿಲ್ಲ. ಬಟ್ ನಿಮ್ಮ ಒಂದು ಕಂಪನಿ ಜೊತೆ ಕೆಲಸ ಮಾಡಿರೋದು ನಮಗೂ ಖುಷಿ ಅನಿಸ್ತಾ ಇದೆ. ಸೊ ಎಲ್ಲ ಸಿ ಎಸ್ ಸಿ ಟೀಮ್ ಮೇಟ್ಸ್ ಬಿಹಾಫ್ ನಾನು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮಗೆ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಪಕೋಡ ರೆಡಿ ಆಗ್ತದೆ ನಮಗೋಸ್ಕರ. ಮಶ್ರೂಮ್ ಬಿರಿಯಾನಿ ಆಮೇಲೆ your teamwork I really appreciate. It was very nice. Till end you have given very nice project. Very nice. Yeah. Thank you. You are driving our class. ಸೊ ನೋಡಿದ್ರಲ್ಲ ನಮ್ಮ ಸಿ ಎಸ್ ಆರ್ ಆಕ್ಟಿವಿಟಿ ಹೇಗಿತ್ತು ಅಂತ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.